ಮಾಡಿದೀವಿ, 7 ವರ್ಷ ಭತ್ತನ ಬೆಳೆದ ಏನು ಮೇಡಮ್, ದನಕರುಗಳು ಸಾಯ್ತವೆ, ಈಗಾಗಲೇ ಬೋರ್ವೆಲ್ ಅಲ್ಲಿ 1,000 ಅಡಿ ಆಳಕ್ಕೆ ಹೋಗಿದ್ರು. ದಯವಿಟ್ಟು ನಾನು ಮನವಿ ಮಾಡ್ತೇನೆ, ಇದಾಗಬಾರ್ದು. ಈಗ ನಾವು ಕೂಡ ನಾವು ಈಗೆಲ್ಲ ಒಂದು ಮೆಮೋರಂಡಮ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಮತ್ತು ಹಾಸನಕ್ಕೆ ಹೋಗಿ ಜಿಲ್ಲಾಧಿಕಾರಿಗೂ ಇವತ್ತು ಮೆಮೋರಂಡಮ್ ಕೊಟ್ಟು ನಾಳೆ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಉಸ್ತುವಾರಿ ಸಚಿವರು ಕೂಡ ಗಮನ ತರ್ತೀವಿ. ಇವತ್ತು ಕ್ಯಾಬಿನೆಟ್ ಇದೆ, ನಾಳೆ ಸಿಗ್ತೀರ, ಇವತ್ತು ಹೋದ್ರೆ ಸಂಜೆ ಹೋಗಿ ಭೇಟಿ ಆಗ್ತಿಲ್ಲ, ಬೆಳಗ್ಗೆ ಭೇಟಿ ಮಾಡಿ. ಇದಾಗಲಿಲ್ಲ ಅಂದರೆ ಶನಿವಾರದಿಂದ ಉಗ್ರವಾದ ಹೋರಾಟವನ್ನು ರೈತರ ಪರವಾಗಿ, ಇದು ರಾಜಕೀಯ ಇಲ್ಲ ಪಕ್ಷ ಇಲ್ಲ, ಈ ಜಿಲ್ಲಾ ಶಾಸಕರುಗಳು ಕೂಡ ಮನವಿ ಮಾಡ್ತೀವಿ. ನಾವು ಬಂದು ನಿಮ್ಮ ಜೊತೆ ಇರ್ತೀವಿ, ದಯವಿಟ್ಟು ನೀವು ಸಲಹಾ ಸಮಿತಿ ಇದ್ದೀರಾ, ಈ ಜಿಲ್ಲಾ ಉಸ್ತುವಾರಿ ಸಚಿವರು ಅಧ್ಯಕ್ಷ ಇರ್ತಾರೆ, ಅವ್ರದ್ದು ಕೂಡ ಹೆಚ್ಚಿಗೆ ಜವಾಬ್ದಾರಿ ಇದೆ. ನೀವು ರಾಜಣ್ಣಾರ, ನೀವು ಮಧುಗಿರಿ ಶಾಸಕರಲ್ಲ, ಮಧುಗಿರಿ ಸಚಿವರ, ಈ ಹಾಸನ ಜಿಲ್ಲೆ ಉಸ್ತುವಾರಿ ಸಚಿವರು ನೀವು, ದಯವಿಟ್ಟು ಇಲ್ಲಿ ಬಗ್ಗೆ ನೀವು ಕಾಳಜಿ ವಹಿಸಿ. ಅದೇ ಜಯಲಲಿತಾ ಇಲ್ಲಿಂದ ಮೈಸೂರಿಂದ ಹೋದರೆ ತುಮಕೂರು ತಮಿಳ್ನಾಡಲ್ಲಿ ಏನು ಮಾಡ್ತಾ ಇದ್ಲು ಆಕೆ, ಆ ಒಂದು ರಾಜ್ಯನ ಕಾಪಾಡ್ತಾ ಇಲ್ಲ ತಾಯಿ. ಅದನ್ನು ನೀವು ರಾಜಣ್ಣಾರೇ ಹಾಸನ ಜಿಲ್ಲೆ ಕಾಪಾಡಿ, ನೀವು ಮಧುಗಿರಿ ಒಂದು ಕ್ಷೇತ್ರ ನೀವು ಇಟ್ಕೊಳ್ಳಿ. ನೀವು ತುಮಕೂರು ಜಿಲ್ಲೆ ಉಸ್ತುವಾರಿ ಸಚಿವರಲ್ಲ, ಸಹಕಾರ ಸಚಿವರು, ಈ ಜಿಲ್ಲೆಯ ಉಸ್ತುವಾರಿ ಸಚಿವರು, ದಯವಿಟ್ಟು ಮನವಿ ಮಾಡ್ತಾ ಇದ್ದೇವೆ. ರೈತರು ಹೊಟ್ಟೆ ಮೇಲೆ ನಾಳೆ ಹೋಗಿ ನಾವು ಉಪಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿಗಳು ಭೇಟಿ ಮಾಡ್ತೀವಿ. ಇದಾಗಲಿಲ್ಲ ಅಂದ್ರೆ ಶನಿವಾರದಿಂದ ಇಡೀ ನಮ್ಮ ತಾಲೂಕಿನ ರೈತರು ಹೋರಾಟ ಬೀದಿ ಹಿಡಿದಿದ್ದೇನೆ. ಎಕ್ಸಿಕ್ಯೂಟಿವ್ ಮನವಿ ಪತ್ರವನ್ನು ಕೊಡೋಣ, ಜಿಲ್ಲಾಧಿಕಾರಿಗಳನ್ನ ಎಲ್ಲರೂ ಕೂಡ ಹೋಗಿ ನಾವು ರೈತ ಮುಖಂಡರ ಒಂದು ನಾವು ಅರ್ಜಿಯನ್ನು ಕೊಡ್ತೇವೆ. ಶನಿವಾರದಿಂದ ಕೊಡುವವರೆ ನಾವು ಉಗ್ರವಾದ ಹೋರಾಟ ಬೀದಿ ಹಿಡಿದಿವೆ. ಮತ್ತೆ ಚಾನೆಲ್ ಮುಚ್ಚ ಕೆಲಸ ಮಾಡಿಸ್ಕೋಬೇಡಿ ದಯವಿಟ್ಟು, ಇದು ಶತಸಿದ್ಧ. ಯಾವುದೇ ಕಾರಣಕ್ಕೂ ನಮ್ಮ ಜಿಲ್ಲೆ ಬಿಟ್ಟು ಆಚೆ ಹೋಗಿದಾಗ ನಾವು ಮಾಡ್ತೀವಿ, ನಮಗೂ ಗೊತ್ತಿದೆ, ನಮಗೂ ಕಾನೂನು ಗೊತ್ತಿದೆ, ನಮ್ಮದು ಹೋರಾಟ ಇದೆ. ದಯವಿಟ್ಟು ಇಷ್ಟು ಹೇಳಿ ನಾನು ಮತ್ತೆ ಮುಗಿಸ್ತೀನಿ. ನಮ್ಮ ಬ್ಲಾಕ್ ಅಧ್ಯಕ್ಷ ಮಂಜುನಾಥ್ ಅವರು ಮಾತಾಡ್ತಾರೆ. ನಮ್ಮ ನೀರು, ನಮ್ಮ ನೀರು, ನಮ್ಮ ಹಕ್ಕು, ನಮ್ಮ ನೀರು, ನಮ್ಮ ಹಕ್ಕು. ಬೇಕೆ ಬೇಕು, ನೀರು ಬೇಕು, ಬೇಕೆ ಬೇಕು, ನೀರು ಬೇಕು, ಬೇಕೆ ಬೇಕು, ನೀರು ಬೇಕು. ರೈತರ ಹೋರಾಟಕ್ಕೆ ಹೇಮಾವತಿಯ ಈ ನಿರ್ಧಾರಕ್ಕೆ ಧಿಕ್ಕಾರ, ಧಿಕ್ಕಾರ ಹೇಮಾವತಿಯ ಈ ಧಿಕ್ಕಾರ ನಿರ್ಧಾರಕ್ಕೆ ಧಿಕ್ಕಾರ, ಧಿಕ್ಕಾರ ಬೇಕೇ ಬೇಕು.